हेलो स्नेहितरे ಕನ್ನಡ ಮಿಸ್ಟರ್ ಇನ್ಫೋ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಅಸ್ ಮೂವಿನ ವಿವರಿಸ್ತೀನಿ. ಇದು ರಿಲೀಸ್ ಆಗಿದ್ದು 2019. ಈ ಮೂವಿನ ಯಾಕೆ ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ ಇದರ ಡೈರೆಕ್ಟರಾದ ಜಾರ್ಡನ್ ಪೀಲೆಗೋಸ್ಕರ. ಜಾರ್ಡನ್ ಪೀಲೆ ಅವರು ಈ ಹಿಂದೆ ಗೆಟ್ ಔಟ್ ಹೆಸರಿನ ಒಂದು ಹಿಟ್ ಮೂವಿ ಕೊಟ್ಟಿದ್ದರು. ಆ್ಯಂಡ್ ಅಸ್ ಮೂವಿ ಕೂಡ ಅಷ್ಟೇ ಹಿಟ್ ಆಗಿದೆ ಆ್ಯಂಡ್ ಥ್ರಿಲ್ ಆಗಿದೆ ಕೂಡ. ನೀವಿನ್ನೂ ಈ ಮೂವಿ ನೋಡದೇ ಇದ್ದರೆ ಈಗಲೇ ಹೋಗಿ ನೋಡಿ, ನಂತರ ಬಂದು ನನ್ನ ವಿಡಿಯೋ ನೋಡಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಸೀದಾ ಕತೆಗಡೆ ಹೋಗೋಣ. ಮೂವಿ ಸ್ಟಾರ್ಟಿಂಗಲ್ಲಿ ಅಮೆರಿಕದಲ್ಲಿ ನಡೆಯುವ ಹ್ಯಾಂಡ್ ಕ್ರಾಸ್ ಅಮೆರಿಕ ಹೆಸರಿನ ಮ್ಯಾರಥಾನ್ ಬಗ್ಗೆ ಟಿವಿಲಿ ಹೇಳ್ತಿರೋದನ್ನು ನಮಗೆ ತೋರಿಸ್ತಾರೆ. ಆ್ಯಕ್ಚುಲಿ ಇದಕ್ಕೂ ಹಾಗೆ ಮೂವಿಗೂ ಸಂಬಂಧ ಇದೆ, ಅದೇನಂತ ನಿಮಗೆ ಮುಂದೆ ಗೊತ್ತಾಗ್ತದೆ. ನೆಕ್ಸಿನಲ್ಲಿ ಅಂದರೆ 1986 ಅಡಲೈಡ್ ಹೆಸರಿನ ಸಣ್ಣ ಹುಡುಗಿಯು ತನ್ನ ಫ್ಯಾಮಿಲಿ ಜೊತೆ ಸಾಂಟಾಕ್ರೂಸ್ ಬೀಚ್ಗೆ ರಜೆಗಂತ ಹೋಗಿರ್ತಾಳೆ. ಅವಳ ತಂದೆ ತಾಯಿ ಅವರದೇ ಲೋಕದಲ್ಲಿ ಮುಳುಗಿ ಪರ್ಚೇಸ್ ಮಾಡ್ತಿರುವಾಗ ಅಡಲೈಡ್ ಅಲ್ಲೇ ಹತ್ತಿರ ಇದ್ದ ಬೀಚ್ಗೆ ಒಬ್ಬಳೆ ಹೋಗ್ತಾಳೆ. ಆ ಬೀಚ್ ಬಳಿ ಇದ್ದ ಫನ್ ಹೌಸ್ ನೋಡಿ ತಾನು ಕೂಡ ಆಡಬೇಕಂತ ಸೀದಾ ಒಳಗೆ ಹೋಗ್ತಾಳೆ. ಆ ಫನ್ ಹೌಸ್ ಒಳಗೆ ಅವಳು ತನ್ನೆದುರುಪ ಹೊಂದಿರೋ ಇನ್ನೊಬ್ಬ ಹುಡುಗಿನ ನೋಡ್ತಾಳೆ. ಅಂದರೆ ಅಲ್ಲಿ ಅವಳ ಡೋಪಲ್ ಗ್ಯಾಂಗರ್ ಇದ್ದಿರ್ತಾಳೆ, ಅಂದರೆ ಅವಳ ಡಬಲ್ ಆ್ಯಕ್ಟಿಂಗ್. ಆ್ಯಂಡ್ ಆ ಸೀನಲ್ಲಿಗೆ ಎಂಡ್ ಆಗಿ ಮೂವಿ ಪ್ರೆಸೆಂಟ್ಗೆ ಬರ್ತದೆ. ಆ್ಯಂಡ್ ಅಲ್ಲಿ ನಡೆದಿರೋದನ್ನು ನಮಗೆ ಸಸ್ಪೆನ್ಸ್ ಆಗಿಟ್ಟಿರ್ತಾರೆ. ಆ್ಯಂಡ್ ಪ್ರೆಸೆಂಟಲ್ಲಿ ನಮಗೆ ದೊಡ್ಡವಳಾಗಿರೋ ಅಡ್ಲೈನ ತೋರಿಸ್ತಾರೆ. ಬಾಲ್ಯದಲ್ಲಿ ಅವಳ ಜೊತೆ ಫನ್ ಹೌಸಲ್ಲಿ ನಡೆದ ಘಟನೆ ಇನ್ನೂ ಕೂಡ ಅವಳನ್ನು ಕಾಡ್ತಿರ್ತದೆ. ಆದರೆ ಆ ಘಟನೆ ಏನಂತ ನಮಗೆ ಮೂವಿ ಎಂಡಲ್ಲಿ ಗೊತ್ತಾಗ್ತದೆ. ಇದು ಅವಳ ಗಂಡ ಗೇವ್ ವಿಲ್ಸನ್, ಇಬ್ಬರು ಮಕ್ಕಳು ಜೋರ ಹಾಗೆ ಜೇಸನ್ ಅಂತ. ಆ್ಯಂಡ್ ಪ್ರೆಸೆಂಟಲ್ಲಿ ಅವರೆಲ್ಲರೂ ಸೇರಿ ಸ್ಯಾಂಟಾಕ್ರೂಸ್ ಬೀಚ್ಗೆ ಕಾರಲ್ಲಿ ಹೋಗ್ತಿರ್ತಾರೆ. ಆದರೆ ಈ ರಜೆಗೆ ಹೋಗಲಿಕ್ಕೆ ಅಡ್ಲೈಡ್ಗೆ ಮಾತ್ರ ಮನಸ್ಸಿರುವುದಿಲ್ಲ. ಯಾಕಂದರೆ ಬಾಲ್ಯದಲ್ಲಿ ಆ ಪ್ಲೇಸಲ್ಲಿ ನಡೆದ ಘಟನೆ ಮತ್ತೆ ರಿಪೀಟ್ ಆಗುತ್ತೆ ಅನ್ನೋ ಭಯ ಅವಳನ್ನ ಕಾಡ್ತಿರ್ತದೆ. ಆದರೂ ಕೂಡ ಧೈರ್ಯ ಮಾಡಿ ಹೊರಟಿರ್ತಾಳೆ. ಸ್ವಲ್ಪ ಹೊತ್ತಾದ ನಂತರ ಎಲ್ಲರೂ ಆ ಬೀಚ್ ಸೇರ್ತಾರೆ. ನಂತರ ಎಂಜಾಯ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಅವ್ರ ಜೊತೆ ಗೇಮ್ನ ಫ್ರೆಂಡಾದ ಜಾಶ್ ಆಗಿ ಗಿಟ್ಟಿ ಕೊಡಿದಿರ್ತಾರೆ. ಈ ಕಡೆ ಎಲ್ಲರೂ ಸೇರಿ ಕೂತು ಮಾತಾಡ್ತಿರುವಾಗ ಜೇಸನ್ ಒಬ್ಬನೇ ಬೀಚ್ ಬಳಿ ಇರೋ ಫನ್ ಹೌಸ್ ಹತ್ತಿರ ಹೋಗ್ತಾನೆ. ಅಡಲೈಡ್ ಸಣ್ಣವಳಿದ್ದಾಗ ಹೋಗಿದ್ಲಲ್ಲ ಅದೇ ಫನ್ ಹೌಸ್ಗೆ. ಹಾಗೆ ಹೋಗುವಾಗ ಜೇಸನ್ ಕಣ್ಣಿಗೆ ಉರಿ ಬಿಸಿಲಲ್ಲಿ ವಿಚಿತ್ರವಾಗಿ ನಿಂತಿರೋ ಒಬ್ಬ ಮನುಷ್ಯ ಕಾಣ್ತಾನೆ. ಆ್ಯಂಡ್ ಅವನ ಕೈಯಿಂದ ರಕ್ತ ಇಳಿದಿತ್ತು. ಈ ಕಡೆ ಜೇಸನ್ ಎಲ್ಲೂ ಕೂಡ ಇಲ್ದಿರೋದು ಅಡಲೈಡ್ಗೆ ಗೊತ್ತಾಗ್ತದೆ. ಗಾಬರಿಂದ ಎಲ್ಲರೂ ಅವನ್ನ ಹುಡುಕೋಕೆ ಶುರು ಮಾಡ್ತಾರೆ. ಆದರೆ ಜೇಸನ್ಗೆ ಏನು ಕೂಡ ಆಗಿರೋದಿಲ್ಲ. ಅಲ್ಲೇ ಬಳಿದ ಬೀಚ್ ಕಡೆ ಅವನು ಆಡ್ತಾ ನಿಂತಿರ್ತಾನೆ. ಅದೃಷ್ಟವಶಾತ್ ಯಾರಿಗೆ ಏನು ಕೂಡ ಆಗಿಲ್ಲ ಅಂತ ಅವಳು ನಿಟ್ಟುಸಿರು ಬಿಡ್ತಾಳೆ. ಆ್ಯಂಡ್ ಅದೇ ಖುಷಿಯಲ್ಲಿ ಎಲ್ಲರೂ ಕೂಡ ಮನೆ ಸೇರ್ತಾರೆ. ಆದರೆ ಅಡ್ಲೈಡ್ ಮಾತ್ರ ಇನ್ನೂ ಕೂಡ ಅದೇ ಗಾಬರಿಯಲ್ಲಿ ಮುಳುಗಿರ್ತಾಳೆ. ಏನೂ ಅಪಾಯ ಆಗ್ಬೋದೆಂಬ ಶಂಕೆ ಅವಳನ್ನ ಕಾಡ್ತಿರ್ತದೆ. ಅವಳ ಗಾಬರಿ ಕಂಡು ಏನಾಯ್ತಂತ ಅವಳ ಗಂಡ ವಿಲ್ಸನ್ ಕೇಳ್ತಾನೆ. ಆಗ ಅಡ್ಲೈಡ್ ತನ್ನ ಬಾಲ್ಯದಲ್ಲಿ ನಡೆದ ಒಂದು ಇನ್ಸಿಡೆಂಟ್ನ ಅವನ ಜೊತೆ ಶೇರ್ ಮಾಡ್ತಾಳೆ. ನನ್ನಾಗಿರುವ ಆ ಡೋಪಲ್ ಗ್ಯಾಂಗರಿಂದ ನನಗೂ ನನ್ನ ಫ್ಯಾಮಿಲಿಗೂ ತೊಂದರೆ ಆಗ್ಬೋದಂತ ಅವಳು ತನ್ನ ಗಾಬರಿನ ವ್ಯಕ್ತಪಡಿಸ್ತಾಳೆ. ಆದರೆ ಆ ರೀತಿ ಏನು ಕೂಡ ಆಗೋದಿಲ್ಲ ಅಂತ ಅವಳ ಗಂಡ ಸಮಾಧಾನ ಮಾಡ್ತಾನೆ. ಆದರೆ ಅವಳ ಮಾತಿಗೆ ಪೂರಕವೆಂಬಂತೆ ಆ ದಿನ ರಾತ್ರಿ ಒಂದು ಕಹಿ ಘಟನೆ ನಡೆದೋಗ್ತದೆ. ರಾತ್ರಿ ಹೊತ್ತಲ್ಲಿ ಮನೆ ಹೊರಗಡೆ ಯಾರೋ 4 ನಿಂತಿರುವ ಹಾಗೆ ಅಡ್ಲೈಡ್ ಗಮನಿಸ್ತಾಳೆ. ಅಲರ್ಟ್ ಆಗಿ ಆ ವಿಷಯವನ್ನು ವಿಲ್ಸನ್ಗೆ ತಿಳಿಸ್ತಾಳೆ. ಕಿಟಕಿ ಪಕ್ಕ ನಿಂತು ಯಾರಿರ್ಬೋದಂತ ವಿಲ್ಸನ್ ಅಬ್ಸರ್ವ್ ಮಾಡ್ತಾನೆ. ಕತ್ತಲಾಗಿದ್ದರಿಂದ ಅವರ ಮುಖ ಪರಿಚಯ ಅವನಿಗಾಗುವುದಿಲ್ಲ. ಈ ಹೊತ್ತಲ್ಲಿ ಯಾರಿರ್ಬೋದಂತ ಕಿಟಕಿ ಪಕ್ಕ ನಿಂತು ಗಟ್ಟಿಯಾಗಿ ಗಿರಿಸ್ಕೋತಾನೆ. ಆದರೆ ಅದಕ್ಕೆ ಅವರು ಯಾವುದೇ ರೀತಿಯ ರಿಯಾಕ್ಟ್ ಮಾಡುವುದಿಲ್ಲ. ಇದರಿಂದ ಸಿಟ್ಟಾದ ವಿಲ್ಸನ್ ಹಾಕಿ ಸ್ಟಿಕ್ ಇಟ್ಕೊಂಡು ಮನೆ ಹೊರಗಡೆ ಹೋಗಿ ಗದರಿಸ್ತಾನೆ. ಆಗ ಆ 4 ಒಮ್ಮೆಲೆ ಇವನ ಕಡೆ ಓಡಿ ಬರ್ತಾರೆ. ಭಯದಲ್ಲಿ ಅವನು ಮನೆಯೊಳಗೆ ಹೋಗಿ ಲಾಕ್ ಮಾಡ್ಕೋತಾನೆ. ಆದರೆ ಆ 4 ವರ್ತನೆ ತುಂಬಾ ವಿಚಿತ್ರವಾಗಿತ್ತು. ನೋಡಲಿಕ್ಕೆ ಮನುಷ್ಯಂತರ ಇದ್ರೂ ಕೂಡ ಅವರ ವರ್ತನೆ ನಾರ್ಮಲ್ ಆಗಿರಲಿಲ್ಲ. ಕೊನೆಗೆ ಹೇಗೋ ಮಾಡಿ ಆ 4 ಸೀದಾ ಮನೆಯೊಳಗೆ ಹೋಗ್ತಾರೆ. ಆ 4 ಮುಖ ಕಂಡು ಈ ಫ್ಯಾಮಿಲಿಯವರಿಗೆ ಶಾಕ್ ಆಗ್ತದೆ. ಯಾಕಂದರೆ ಆ 4 ಕೂಡ ಈ ಫ್ಯಾಮಿಲಿಯವರ ಡೋಪಲ್ ಗ್ಯಾಂಗರ್ ಆಗಿರ್ತಾರೆ. ಆ್ಯಂಡ್ ಆ 4 ಮುಖ ಅವರ ಫ್ಯಾಮಿಲಿಗೆ ಹೋಲ್ತಿತ್ತು. ಇದು ಅಡಲೈಡ್ನ ಡೋಪಲ್ ಗ್ಯಾಂಗರ್ ರೆಡ್ ಅಂತ, ವಿಲ್ಸನ್ನ ಡೋಪಲ್ ಗ್ಯಾಂಗರ್ ಅಬ್ರಾಹಮ್, ಜೇಸನ್ನ ಡೋಪಲ್ ಗ್ಯಾಂಗರ್ ಪ್ಲೂಟೋ, ಆ್ಯಂಡ್ ಕೊನೆಯದಾಗಿ ಜೋರನ ಡೋಪಲ್ ಗ್ಯಾಂಗರ್ ಉಮ್ರಾ ಅಂತ. ಅಡಲೈಡ್ನ ಡೋಪಲ್ ಗ್ಯಾಂಗರ್ ಆದ ರೆಡ್ ಒಂಥರ ಕ್ರಿಪ್ಸಿ ವಯಸ್ಸಲ್ಲಿ ಮಾತಾಡಿ ಒಂದು ಕಥೆಯೊಳಗೆ ಶುರು ಮಾಡ್ತಾಳೆ. ಒಂದನೊಂದು ಕಾಲದಲ್ಲಿ ಒಬ್ಬಳು ಹುಡುಗಿ ಇದ್ಲು,
ಆ್ಯಂಡ್ ಅವಳ ಜೊತೆ ಅವಳನ್ನೆರಡು ಕೂಡ ಇತ್ತು. ಆದರೆ ಅವಳಿಗೆ ಸಿಕ್ಕಷ್ಟು ಐಷಾರಾಮಿ ಜೀವನ ಅವಳ ನೆರಳಿಗೆ ಸಿಗಲಿಲ್ಲ. ಆ ಹುಡುಗಿ ಒಳ್ಳೆ ಒಳ್ಳೆಯ ತಿಂಡಿ ತಿಂತಿದ್ರೆ ಅವಳ ನೆರಳು ಮಾತ್ರ ರ್ಯಾಬಿಟ್ನ ಮಾಂಸ ಆಗಿ ಕೆಟ್ಟೋದ ಪದಾರ್ಥಗಳನ್ನು ತಿಂತಿದ್ಲು. ಹುಡುಗಿ ತಾನು ಇಷ್ಟಪಟ್ಟಿರೋ ಹುಡುಗನ ಮದುವೆಯಾಗಿ ಖುಷಿಯಾಗಿದ್ದರೆ, ಆದರೆ ಅವಳ ನೆರಳು ಮಾತ್ರ ತನಗೆ ಇಷ್ಟವಾಗದ ಹುಡುಗನ ಮದುವೆಯಾಗಿ ಕಷ್ಟ ಅನುಭವಿಸ್ತಿದ್ಲು. ಇದಿಷ್ಟು ಮಾತನ್ನು ಹೇಳಿ ರೆಡ್ ತನ್ನ ಮಾತು ನಿಲ್ಲಿಸ್ತಾಳೆ. ಆದರೆ ಅವಳ ಮಾತು ಅಡ್ಲೈಡ್ಗೆ ಬಿಟ್ಟರೆ ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ. ಇಲ್ಲಿ ಆ ಹುಡುಗಿ ಅಡ್ಲೈಡ್ ಆದರೆ ಅವಳ ನೆರಳು ರೆಡ್ ಆಗಿರ್ತಾಳೆ. ನಂತರ ಅಬ್ರಾಮ್ ವಿಲ್ಸನ್ ಮೇಲೆ, ಉಮ್ರಾಜ್ ಜೋರ ಮೇಲೆ, ಆ್ಯಂಡ್ ದೆನ್ ಪ್ಲೂಟೋ ಜೇಸನ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಅವರೆಲ್ಲರೂ ಕೂಡ ಅದರಿಂದ ತಪ್ಪಿಸಿಕೊಂಡು ಒಂದೊಂದು ಕಡೆ ಓಡಿ ಹೋಗ್ತಾರೆ. ಮನೆ ಒಳಗಿನ ಉಳಿದ ಅಡ್ಲೈಡ್ನ ರೆಡ್ ಹ್ಯಾಂಡ್ ಕಫ್ ಮೂಲಕ ಬಂದಿ ಮಾಡಿ ಟಾರ್ಚರ್ ಕೊಡ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಪ್ಲೂಟೋ ಹಾಗೆ ಜೇಸನ್ ಒಂದು ಕಪಾಟ್ ಒಳಗೆ ಕೂತ್ಕೊಂಡು ಮಾತಾಡೋದನ್ನು ತೋರಿಸ್ತಾರೆ. ಅಲ್ಲಿ ಜೇಸನ್ ಪ್ಲೂಟೋಯಿಂದ ಬಚಾವಾಗಲಿಕ್ಕೋಸ್ಕರ ಅವನನ್ನು ಒಂಥರ ಹಿಪ್ನೋಟೈಸ್ ಮಾಡಿ ಅವನು ಮಾಡೋದನ್ನೇ ಕಾಪಿ ಮಾಡೋಗೆ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ಜೇಸನ್ ಮಾರ್ಕ್ಸ್ ತೆಗೆದ್ರೆ ಪ್ಲೂಟೋ ಕೂಡ ತೆಗೆದಿದ್ದ. ಅದೇ ಒಂದು ಉಪಾಯದಿಂದ ಪ್ಲೂಟೋನ ಅಲ್ಲೇ ಕಬಾಟ್ ಒಳಗೆ ಲಾಕ್ ಮಾಡಿ ಹೊರಗೆ ಬರ್ತಾನೆ. ಈ ಕಡೆ ಅಬ್ರಾಮ್ ವಿಲ್ಸನ್ನ ಕೊಲ್ಬೇಕು ಅನ್ನಷ್ಟರಲ್ಲಿ ಉಪಾಯದಿಂದ ವಿಲ್ಸನ್ನೇ ಅಬ್ರಾಮನ್ನ ಕೊಂದು ಬಿಡ್ತಾನೆ. ನಂತರ ಎಲ್ಲರನ್ನು ಕರ್ಕೊಂಡು ಕೂಡ ಅಲ್ಲಿಂದ ಹೊರಟ್ಬಿಡ್ತಾನೆ. ಸೊ ಆ ಡೋಪಲ್ ಗ್ಯಾಂಗರಲ್ಲಿ ರೆಡ್, ಪ್ಲೂಟೋ ಹಾಗೆ ಉಮ್ರಾ ಮೂರು ಜನ ಕೂಡ ಉಳಿದಿರ್ತಾರೆ. ಆ್ಯಂಡ್ ಇಲ್ಲಿಂದ ಬೆಕ್ಕು ಇಲಿಯ ಚೇಸಿಂಗ್ ಶುರು. ಬೋಟಿನ ತಪ್ಪಿಸಿಕೊಂಡು ಹೋದ ಅಡ್ಲೈಡ್ ಫ್ಯಾಮಿಲಿಯವರು ಸೀದಾ ಅವಳ ಫ್ರೆಂಡಾದ ಜಾಶ್ ಆಗಿ ಕಿಟ್ಟಿ ಮನೆಗೆ ಹೋಗ್ತಾರೆ. ಬಟ್ ಅವರು ಆಲ್ರೆಡಿ ಅಲ್ಲಿ ತಮ್ಮ ಡೋಬಲ್ ಗ್ಯಾಂಗರ್ ಅವರ ಕೈಯಿಂದ ಸತ್ತು ಬಿದ್ದಿರ್ತಾರೆ. ಅಂದರೆ ಖಾಲಿ ಅಡ್ಲೈಡ್ ಫ್ಯಾಮಿಲಿಯವರ ಡೋಬಲ್ ಗ್ಯಾಂಗರ್ ಮಾತ್ರ ಅಲ್ಲ, ಎಲ್ಲರ ಡೋಬಲ್ ಗ್ಯಾಂಗರ್ ಕೂಡ ಎಲ್ಲರ ಮೇಲೆ ಅಟ್ಯಾಕ್ ಮಾಡಿ ಕೊಲೆ ಮಾಡ್ತಿರ್ತಾರೆ. ಅಲ್ಲಿರೋ ಜಾಶ್ ಆಗಿ ಕಿಟ್ಟಿಯ ಡೋಬಲ್ ಗ್ಯಾಂಗರ್ವನ್ನು ಕೊಂದು ಅಡ್ಲೈಡ್ ಫ್ಯಾಮಿಲಿಯವರು ಅಲ್ಲಿ ಸ್ವಲ್ಪ ಹೊತ್ತು ಅಡಿಗೆ ಕೂರ್ತಾರೆ. ನಂತರ ಮನೆಯಲ್ಲಿರೋ ಟಿ ವಿಲಿ ಒಂದು ನ್ಯೂಸ್ ಆಗ್ತಿರ್ತದೆ. ಆ್ಯಂಡ್ ಆ ನ್ಯೂಸಿಂದ ಅವ್ರಿಗೆ ಗೊತ್ತಾಗ್ತದೆ ಸಿಟಿಯಲ್ಲಿರೋ ಎಲ್ಲರ ಡೋಬಲ್ ಗ್ಯಾಂಗರ್ ಕೂಡ ರೆಡ್ ಡ್ರೆಸ್ಸಲ್ಲಿ, ಅದು ಕೂಡ ಸೀಸರ್ ಇಟ್ಕೊಂಡು ಎಲ್ಲರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರಂತ. ಆದರೆ ಈ ಡೋಬಲ್ ಗ್ಯಾಂಗರ್ ಯಾರು, ಅವರೆಲ್ಲ ಎಲ್ಲಿಂದ ಬಂದರು, ಅವರೆಲ್ಲ ಯಾಕೆ ಈ ರೀತಿ ಅಟ್ಯಾಕ್ ಮಾಡ್ತಿದ್ದಾರಂತ ನಮಗೆ ಮೂವಿ ಎಂಡಲ್ಲಿ ಗೊತ್ತಾಗ್ತದೆ. ನಂತರ ಅಡ್ಲೈಡ್ ಫ್ಯಾಮಿಲಿಯವರು ಆ ಮನೆಯಲ್ಲಿದ್ದ ಕಾರ್ ತಗೊಂಡು ಅಲ್ಲಿಂದ ಹೋಗಲು ನೋಡ್ತಾರೆ. ನಂತರ ಅವರ ದಾರಿಗೆ ಅಡ್ಡವಾಗಿ ಬಂದ ಜೋರಳ ಡೋಬಲ್ ಗ್ಯಾಂಗರಾದ ಉಮ್ರಾಳನ್ನು ಕೂಡ ಕೊಂದು ಮುಂದೆ ಹೋಗ್ತಾರೆ. ನಂತರ ಮತ್ತೆ ಪುನಃ ಅವರ ದಾರಿಗೆ ಪ್ಲೂಟೋ ಕೂಡ ಅಡ್ಡ ಬರ್ತಾನೆ. ಆಗ ಜೇಸನ್ ಉಪಾಯದಿಂದ ಅವನನ್ನು ಹಿಪ್ನೋಟೈಸ್ ಮಾಡಿ ಕೊಂದು ಬಿಡ್ತಾನೆ. ಅಷ್ಟರೊಳಗೆ ಅಲ್ಲಿ ಬಂದ ರೆಡ್ ಜೇಸನ್ನ ಕಿಡ್ನಾಪ್ ಮಾಡಿಕೊಂಡು ಫೋನ್ನಸ್ ಒಳಗೆ ಹೋಗ್ತಾಳೆ. ಅವಳನ್ನು ಹುಡುಕುತ್ತಾ ಅಡ್ಲೈಡ್ ಕೂಡ ಅದೇ ಫೋನ್ನಸ್ ಒಳಗೆ ಹೋಗ್ತಾಳೆ. ಅಲ್ಲಿ ಅವಳಿಗೊಂದು ಎಸ್ಕಲೇಟರ್ ತೋರ್ತದೆ. ಅದರ ಮೂಲಕ ಕೆಳಗಿರುವ ಒಂದು ರಹಸ್ಯ ಮಾರ್ಗ ನೋಡ್ತಾಳೆ. ನಂತರ ಆ ಮಾರ್ಗದ ಮೂಲಕ ಅವಳು ಅಲ್ಲಿರುವ ಒಂದು ಬೇಸ್ಮೆಂಟ್ ನೋಡ್ತಾಳೆ. ಅದಲ್ಲದೆ ಅದರ ಒಳಗೆ ಸಾವಿರಾರು ಮಲಗಳು ಕೂಡ ಅವಳು ನೋಡ್ತಾಳೆ. ನಂತರ ಅಲ್ಲಿರುವ ಒಂದು ರೂಮಿನ ಒಳಗೆ ರೆಡ್ ಬೋರ್ಡ್ ಮುಂದೆ ನಿಂತು ಏನೋ ಬರೀತಿರ್ತಾಳೆ. ರೂಮ್ ಒಳಗೆ ಬಂದಿರೋ ಅಡ್ಲೈಡ್ ನೋಡಿ ತನ್ನ ಕತೆ ಹೇಳೋಕೆ ಶುರು ಮಾಡ್ತಾಳೆ. ಆ್ಯಂಡ್ ಇಲ್ಲಿಂದ ಮೂವಿಯ ಸಸ್ಪೆನ್ಸ್ ರಿವೀಲ್ ಆಗುತ್ತೆ. ಆ್ಯಕ್ಚುಲಿ ಎಲ್ಲರ ಡೋಬಲ್ ಗ್ಯಾಂಗರಿನ ಸಿಟಿ ಮೇಲೆ ಅಟ್ಯಾಕ್ ಮಾಡ್ತಿದೆ, ಅದಕ್ಕೆಲ್ಲ ಕಾರಣ ಅಲ್ಲಿನ ಗೌರ್ಮೆಂಟ್. ಗೌರ್ಮೆಂಟ್ ಅವರು ಸಿಟಿಯ ಎಲ್ಲ ಜನರ ಡೋಬಲ್ ಗ್ಯಾಂಗರನ್ನು ಕ್ರಿಯೇಟ್ ಮಾಡುವ ಒಂದು ಪ್ರಾಜೆಕ್ಟನ್ನು ಕೈಗೊಂಡಿರ್ತಾರೆ. ಅಂದರೆ ಸಿಟಿಯ ಪ್ರತಿಯೊಬ್ಬ ವ್ಯಕ್ತಿ ಆಗಿರುವ ಇನ್ನೊಬ್ಬ ವ್ಯಕ್ತಿನ ಕ್ರಿಯೇಟ್ ಮಾಡುವ ಒಂದು ಪ್ರಾಜೆಕ್ಟ್. ಈ ರೀತಿಯ ಒಂದು ಪ್ರಾಜೆಕ್ಟ್ನ ಕೈಗೊಳ್ಳಲಿಕ್ಕೆ ಕಾರಣ ಸಿಟಿಯಲ್ಲಿರುವ ಪ್ರತಿ ವ್ಯಕ್ತಿ ಮೇಲೆ ತಮ್ಮ ಡೋಬಲ್ ಗ್ಯಾಂಗರಿಂದ ಕಂಟ್ರೋಲ್ ಮಾಡಲಿಕ್ಕೋಸ್ಕರ. ಆದರೆ ಈ ಪ್ರಾಜೆಕ್ಟ್ ಫೇಲ್ ಆಗ್ತದೆ. ಯಾಕಂದರೆ ಅವರಿಗೆ ಪ್ರತಿಯೊಬ್ಬ ವ್ಯಕ್ತಿಯ ಡೋಬಲ್ ಗ್ಯಾಂಗರ್ನ ಕ್ರಿಯೇಟ್ ಮಾಡಲಿಕ್ಕೆ ಆಗ್ತದೆ ಹೊರತು ಆ ವ್ಯಕ್ತಿಯ ಆತ್ಮನ ಕ್ರಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆ ಪ್ರಾಜೆಕ್ಟನ್ನು ಅಲ್ಲೇ ಕೈಬಿಟ್ಟು ಅವರು ಕ್ರಿಯೇಟ್ ಮಾಡಿದ ಅಷ್ಟು ಡೋಬಲ್ ಗ್ಯಾಂಗರ್ನ ಕೂಡ ಅಂಡರ್ಗ್ರೌಂಡಲ್ಲಿ ಅವಾಯ್ಡ್ ಮಾಡಿರ್ತಾರೆ. ಆ್ಯಂಡ್ ಅವರುಗಳು ಅಲ್ಲಿರೋ ಮೊಲಗಳನ್ನು ಆಹಾರವಾಗಿ ತಿಂತಿರ್ತಾರೆ. ಕೆಳಗಿರುವ ಡೋಬಲ್ ಗ್ಯಾಂಗರ್ ಅವರು ಮೇಲಿರುವ ತಮ್ಮ ಕೌಂಟರ್ ಪಾರ್ಟ್ನರ್ಗಳ ಪ್ರತಿಯೊಂದು ಆ್ಯಕ್ಟಿವಿಟಿನ ಕೂಡ ಕಾಪಿ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ಮೇಲಿರುವ ಒಬ್ಬ ಕೌಂಟರ್ ಪಾರ್ಟ್ನರ್ ಅವನು ಡ್ಯಾನ್ಸ್ ಮಾಡ್ತಿದ್ರೆ ಕೆಳಗಿರುವ ಅವನ ಡೋಬಲ್ ಗ್ಯಾಂಗರ್ ಕೂಡ ಡ್ಯಾನ್ಸ್ ಮಾಡ್ತಿರ್ತಾನೆ. ಮೇಲಿರುವವನು ಯಾರನ್ನಾದರೂ ಮದುವೆ ಆದರೆ ಕೆಳಗಿರುವನು ಕೂಡ ಅದೇ ಥರ ಕಾಣುವ ವ್ಯಕ್ತಿನ ಮದುವೆ ಆಗ್ತಾನೆ. ಆವಾಗ ರೆಡ್ ಒಂದು ಹುಡುಗಿ ಹಾಗೆ ಶ್ಯಾಡೋ ಕತೆ ಹಿಡಿದ್ಲಲ್ಲ, ಅದೇ ಕತೆ ಇದು. ಇಲ್ಲಿ ಹುಡುಗಿ ಮೇಲಿರೋರು ಆ್ಯಂಡ್ ಶ್ಯಾಡೋ ಕೆಳಗಿರೋರು. ಆದರೆ ಕೆಳಗಿರೋ ಡೋಬಲ್ ಗ್ಯಾಂಗರಲ್ಲಿ ರೆಡ್ ತುಂಬ ಆ್ಯಕ್ಟಿವ್ ಆಗಿರ್ತಾಳೆ. ಅಂದರೆ ಅವಳಿಗೆ ಅಲ್ಪ ಸ್ವಲ್ಪ ಮಾತು ಬರ್ತಿರ್ತದೆ. ಆದರೆ ಉಳಿದ ಯಾವುದೇ ಡೋಬಲ್ ಗ್ಯಾಂಗರ್ ಕೂಡ ಮಾತಾಡೋದಿಲ್ಲಿತ್ತು. ಸೊ ಅಲ್ಲಿರೋ ಎಲ್ಲರೂ ಸೇರಿ ರೆಡ್ಡನ್ನು ಲೀಡರಾಗಿ ಮಾಡ್ತಾರೆ.
ನಂತರ ಅವಳ ಒಂದು ಕ್ಯಾಪ್ಟನ್ಸಿಯಲ್ಲಿ ಎಲ್ಲರೂ ಒಂದಿನ ಹ್ಯಾಂಡ್ ಕ್ರಾಸ್ ಅಮೆರಿಕಾ ಹೆಸರಿನ ಮ್ಯಾರಥಾನ್ ಮೂಲಕ ಸಿಟಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ತಮ್ಮ ತಮ್ಮ ಡೋಪಲ್ ಗ್ಯಾಂಗರನ್ನು ಕೊಂದು ಅವರ ಪ್ಲೇಸ್ನ ರೀಪ್ಲೇಸ್ ಮಾಡಲಿಕ್ಕೆ ಮುಂದಾಗ್ತಾರೆ. ಯಾಕಂದರೆ ಅವರುಗಳಿಗೆ ಅಂಡರ್ಗ್ರೌಂಡಲ್ಲಿ ಅಡಗಿ ಕೂತು ಜೀವಿಸೋಕೆ ಇಷ್ಟ ಇರಲಿಲ್ಲ. ರಿಯಲ್ ವರ್ಲ್ಡಲ್ಲಿ ಇರೋರ ಥರ ಅವರಿಗೆ ಕೂಡ ಫ್ರೀಡಮ್ ಬೇಕಿತ್ತು. ಗೌರ್ಮೆಂಟ್ ಅವರು ಅವ್ರ ಬಗ್ಗೆ ಕೇರ್ ಮಾಡ್ತಿದ್ದಾಗ ಈ ರೀತಿ ಒಂದು ಅಟ್ಯಾಕ್ ಮಾಡ್ತಾರೆ. ಇದಿಷ್ಟು ವಿಷಯ ಗೊತ್ತಾಗ್ತಿದ್ದಾಗಲೇ ರೆಡ್ ಅಡ್ಲೈಡ್ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗ್ತಾಳೆ. ಆಗ ಅಡ್ಲೈಡ್ ರೆಡ್ನ ಉಪಾಯದಿಂದ ಕೊಂದು ಜೇಸನಾಗಿ ತನ್ನ ಫ್ಯಾಮಿಲಿ ಕರ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾಳೆ. ಆ್ಯಂಡ್ ಇಲ್ಲಿಂದ ಮೂವಿಯ ಅತಿ ದೊಡ್ಡ ಸಸ್ಪೆನ್ಸ್ ರೀಲ್ ಆಗುತ್ತೆ. ಅದೇನೆಂದರೆ ಗಾಡೀಲಿ ಹೋಗ್ತಿರುವಾಗ ಅಡ್ಲೈಡ್ ಅವಳು ಬಾಲ್ಯದಲ್ಲಿದ್ದಾಗ ನಡೆದ ಒಂದು ಘಟನೆನ ನೆನ್ಪು ಮಾಡ್ಕೋತಾಳೆ. ಆ ದಿನ ಫನ್ ಹೌಸ್ ಒಳಗೆ ಅಡ್ಲೈಡ್ ಅವಳ ಡೋಪಲ್ ಗ್ಯಾಂಗರ್ ನೋಡ್ತಾಳೆ. ಆ ಡೋಪಲ್ ಗ್ಯಾಂಗರ್ ಅವಳ ಮೇಲೆ ಹಲ್ಲೆ ಮಾಡಿ ಪ್ರಜ್ಞೆ ತಪ್ಪಿಸಿ ಅವಳನ್ನು ಕೂಡಿ ಹಾಕಿ ಅವಳ ಪ್ಲೇಸ್ನ ಈ ಡೋಪಲ್ ಗ್ಯಾಂಗರ್ ತಗೊಂಡು ರಿಯಲ್ ವರ್ಲ್ಡ್ಗೆ ಬರ್ತಾಳೆ. ಅಂದರೆ ಸ್ಟಾರ್ಟಿಂಗಿಂದ ಮೂವಿಲಿ ಇದ್ದಿದ್ದು ರಿಯಲ್ ಅಡ್ಲೈಡ್ ಅಲ್ಲ, ಅವಳ ಡೋಪಲ್ ಗ್ಯಾಂಗರ್. ರಿಯಲ್ ಅಡ್ಲೈಡ್ ಅಂಡರ್ಗ್ರೌಂಡಲ್ಲಿ ರೆಡ್ ಆಗಿ ಬರ್ತಿರ್ತಾಳೆ. ಇದೇ ಒಂದು ಕಾರಣಕ್ಕೆ ರೆಡ್ಗೆ ಅಲ್ಪ ಸ್ವಲ್ಪ ಮಾತು ಬರ್ತಿರ್ತದೆ. ಯಾಕಂದರೆ ಅವಳೇ ರಿಯಲ್ ಅಡ್ಲೈಡ್. ಮೂವಿ ಸ್ಟಾರ್ಟಿಂಗಲ್ಲಿ ಫೇಕ್ ಅಡ್ಲೈಡ್ ಸಾಂತಾಕ್ರೂಸ್ ಬೀಚ್ಗೆ ಹೋಗೋಕೆ ಹೆದರ್ತಿದ್ಲು. ಯಾಕಂದರೆ ಇದೇ ಒಂದು ಕಾರಣಕ್ಕೆ, ಯಾಕಂದರೆ ರಿಯಲ್ ಅಡ್ಲೈಡ್ ಬರ್ತಾಳನ್ನು ಭಯ ಅವಳನ್ನ ಕಾಡ್ತಿತ್ತು. ಮೂವಿ ಕೊನೆಯಲ್ಲಿ ಫೇಕ್ ಅಡ್ಲೈಡ್ ರಿಯಲ್ ಅಡ್ಲೈಡ್ ಅಂದರೆ ರೆಡ್ನ ಕೊಂದು ವಿನ್ ಆಗ್ತಾಳೆ. ಎಂಡಿಂಗಲ್ಲಿ ಕೆಟ್ಟದಕ್ಕೆ ಜೈ ಕೊಟ್ಟಿದ್ದು ಒಂದು ಬೇಸರದ ಸಂಗತಿ. ಅದು ಬಿಟ್ಟರೆ ಮೂವಿ ವಾಸ್ ಔಟ್ ಸ್ಟ್ಯಾಂಡಿಂಗ್. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.